ನಮಸ್ಕಾರ ವೀಕ್ಷಕರೆ, ನಾನು ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲಿ 20 ವರ್ಡ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನೀವು ಇಂಗ್ಲಿಷ್ ಮಾತಾಡಿದಾಗ ಸಹಜವಾಗಿ ದೊಡ್ಡ ದೊಡ್ಡ ಪದಗಳು ನಿಮಗೆ ತೊಂದರೆ ಕೊಡಲ್ಲ, ಆದರೆ ತೊಂದರೆ ಕೊಡ್ತಾ ಇರೋದು ಚಿಕ್ಕ ಚಿಕ್ಕ ಪದಗಳು. 20 ಚಿಕ್ಕ ಚಿಕ್ಕ ಪದಗಳು, ಈ 20 ಪದಗಳು ಯಾವುದು? ಇಸ್, ಆಮ್, ಆರ್, ವಾಸ್, ವೇರ್, ವಿಲ್, ಶೆಲ್, ಹ್ಯಾವ್, ಹ್ಯಾಸ್, ಹ್ಯಾಡ್, ಡೂ, ಡಸ್, ಡಿಡ್, ಮೇ, ಮಸ್ಟ್, ಮೈಟ್, ವುಡ್, ಕುಡ್, ಶುಡ್, ಕ್ಯಾನ್. ಈ 20 ಪದಗಳನ್ನ ನಾನು ತುಂಬ ಬೇಗ ಒಂದ್ಸತಿ ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೆ ಡೌಟ್ಸ್ ಇದ್ರೆ ಯೋಚನೆ ಮಾಡಬೇಡಿ, ಮತ್ತು ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡೇ ಮಾಡ್ತೀನಿ, ಸರಿಯಾ? ಸೊ ಶುರು ಮಾಡೋದು ನಾವು ಆಮ್ ಇಂದ ಮಾಡೋಣ. ಆಮ್ ಮುಂಚಿನ ಎಪಿಸೋಡ್ಸ್ನಲ್ಲಿ ನಿಮಗೆ ತುಂಬ ಕ್ಲಿಯರ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಆಮ್ ಅಂದರೆ ಈಗ ಇದ್ದೀನಿ. ಆಮ್ ಅನ್ನೋದು ಐ ಜೊತೆಗೆ ಉಪಯೋಗಿಸ್ತೀವಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇವತ್ತು ನಾನು ತುಂಬ ಫಾಸ್ಟಾಗಿ ಕಂಪ್ಲೀಟ್ ಒಂದ್ಸತಿ ತೋರಿಸ್ಕೊಡ್ತೀನಿ. ನಿಮಗೆ ಡೌಟ್ಸ್ ಇದ್ರೆ ಮತ್ತೆ ಒಂದು 2-3 ಸತಿ ಇದೇ ಎಪಿಸೋಡ್ ನೋಡಿ, ಇಲ್ಲ ಅಂದರೆ ವೆಯ್ಟ್ ಮಾಡಿ. ನಾನು ಹೆಂಗೆ ಆಮ್ನ ತುಂಬ ಡೀಟೇಲಲ್ಲಿ ಮುಂಚೆನೇ ಎಕ್ಸ್ಪ್ಲೇನ್ ಮಾಡಿದ್ದೀನೋ ಅದೇ ಥರ ನಾನು ಮಿಕ್ಕಿದ ಪದಗಳನ್ನೂ ಇನ್ನು ಬರೋ ಎಪಿಸೋಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿಯಾ? ಸೊ ಆಮ್ ಅಂದರೆ ಈಗ ಇದ್ದೀನಿ, ಇದ್ದೇನೆ ಅಂತ ಕೂಡ ಹೇಳ್ಬೋದು. ಆದರೆ ಇದ್ದೇನೆ ಅಂತ ಹೇಳಿದ್ರೆ ನಿಮಗೆ ವಾಸ್ ಜೊತೆ ಕನ್ಫ್ಯೂಸ್ ಆಗುತ್ತೆ. ಸೊ ಆಮ್ ಅಂದರೆ ಈಗ ಇದ್ದೀನಿ ಅಂತೇಳಿ. ಅವಾಗ ನೀವು ಐ ಆಮ್ ಗೋಯಿಂಗ್ ಅಂತ ಹೇಳಬೇಕಾದಾಗ ನಿಮ್ಮ ಮೈಂಡಲ್ಲಿ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಬೇಕಾದ್ರೆ ವಾಸ್ ಬರಲ್ಲ. ಆಮ್ ಅನ್ನೋದು ಕಾಲ ತೋರಿಸ್ಕೊಡುತ್ತೆ, ಓಕೆ? ಪ್ರಿಡಾಮಿನೆಂಟ್ಲಿ ಕಾಲ ತೋರಿಸ್ಕೊಡುತ್ತೆ. ಐ ಆಮ್ ಇನ್ ಬ್ಯಾಂಗ್ಳೂರ್, ನಾನು ಬೆಂಗಳೂರಿನಲ್ಲಿ ಇದ್ದೀನಿ, ಇಲ್ಲಿ ಬೆಂಗಳೂರಿನಲ್ಲಿ ಇರೋ ಕೆಲಸ ಮಾಡ್ತಾ ಇದ್ದೀನಿ ಅಂತ ಕೂಡ ತೋರಿಸ್ಕೊಡುತ್ತೆ. ಆದರೆ ಫಸ್ಟ್ ವರ್ಬ್ ರೂಲ್ ಪ್ರಕಾರ, ಪ್ರಥಮ ಕ್ರಿಯಾಪದ ನಿಯಮದ ಪ್ರಕಾರ, ವಾಕ್ಯದಲ್ಲಿ ಬರುವ ಮೊದಲನೇ ಕ್ರಿಯಾಪದವು ಆ ವಾಕ್ಯದ ಕಾಲ ತೋರಿಸುತ್ತೆ. ಸೊ ಆಮ್ ಅನ್ನೋದು ಫಸ್ಟ್ ಕಾಲ ತೋರಿಸುತ್ತೆ. ಐ ಆಮ್ ಗೋಯಿಂಗ್, ನೋಡಿ ಇಲ್ಲಿ ಮುಂಚೆ ತೋರಿಸ್ಕೊಟ್ಟಿದ್ದೀನಿ. ಕ್ರಿಯಾಪದ, ಕೆಲಸ ತೋರಿಸೋ ಕ್ರಿಯಾಪದ ಬಂದಾಗ ಈಟಿಂಗ್, ಗೋ ಈಟ್, ಗೋ ಸಿಂಗ್, ಟಾಕ್, ವಾಕ್ ಎಲ್ಲದೂ ಏನಾಗುತ್ತೆ ಆಮ್ ಜೊತೆ ಬಂದಾಗ? ಇಸ್, ಆಮ್, ಆರ್, ವಾಸ್, ವೇರ್ ಜೊತೆ ಬಂದಾಗ ಐ ಆಮ್ ಈಟಿಂಗ್, ಐ ವಾಸ್ ಈಟಿಂಗ್, ಐ ವಿಲ್ ಬಿ ಈಟಿಂಗ್ ಅಂತ ಎಲ್ಲ ಬರುತ್ತೆ. ಅದನ್ನು ನಾನು ನಿಮಗೆ ಮುಂಚೆ ತೋರಿಸ್ಕೊಟ್ಟಿದ್ದೀನಿ. ಆಮ್ ಅಂದರೆ ಅರ್ಥ ಈಗ ಇದ್ದೀನಿ. ಪಕ್ಕದಲ್ಲಿ ಕ್ರಿಯಾಪದ ಬಂದಾಗ, ಕೆಲಸ ತೋರಿಸೋ ಕ್ರಿಯಾಪದ ಬಂದಾಗ ಇಂಗ್ ಫಾರ್ಮಲ್ಲಿ 99.9% ಇರುತ್ತೆ. ಆದರೆ ನಾವು ಐ ಆಮ್ ಟಯರ್ಡ್, ಐ ಆಮ್ ಹ್ಯಾಪಿ, ಐ ಆಮ್ ಹಂಗ್ರಿ, ಐ ಆಮ್ ವೆರಿ ಹ್ಯಾಪಿ ಅಂತ ಕೂಡ ಹೇಳ್ತೀವಿ. ಅದು ನಿಮಗೆ ಬಹಳ ಚೆನ್ನಾಗಿ ಬರೋ ಕಾರಣದಿಂದ ನಾನು ಅದನ್ನು ಹೇಳ್ಕೊಡಲ್ಲ. ಆದರೆ ಐ ಆಮ್ ಈಟ್ ಅನ್ನಬಾರ್ದು ಯಾವತ್ತೂ, ಐ ಆಮ್ ಸಿಂಗ್ ಅನ್ನಬಾರ್ದು. ಇಲ್ಲಿ ನೀವು ಸಾಕಷ್ಟು ಜನ ತಪ್ಪು ಮಾಡ್ತಾ ಇರೋ ಕಾರಣದಿಂದ ಇದನ್ನು ನಾವು ತೋರಿಸ್ಕೊಡ್ತೀವಿ. ಆಮ್ ನಿಮಗೆ ಪಕ್ಕ ಅರ್ಥ ಆಯ್ತಾ? ನೆಕ್ಸ್ಟ್ ಆಮ್ ಪಾಸ್ಟ್ ಟೆನ್ಸಲ್ಲಿ ವಾಸ್ ಬರುತ್ತೆ. ವಾಸ್ ಅನ್ನೋದು ಒಬ್ಬರಿಗೆ ಮಾತ್ರ ಉಪಯೋಗಿಸೋದು, ಒಂದು ವ್ಯಕ್ತಿ, ಒಂದು ವಸ್ತು, ಅನಿಮಲ್, ಪ್ಲಾಂಟ್, ಮೆಷಿನ್, ಥಿಂಗ್, ಪ್ಲೇಸ್, ಇನ್ಸೆಕ್ಟ್, ಫ್ರೂಟ್, ವೆಜಿಟೇಬಲ್. ಅ ಡಾಗ್ ವಾಸ್ ರನ್ನಿಂಗ್, ದ ಡಾಗ್ ವಾಸ್ ಬಾರ್ಕಿಂಗ್, ದ ಕಂಪ್ಯೂಟರ್ ವಾಸ್ ನಾಟ್ ವರ್ಕಿಂಗ್. ಅರ್ಥ ಆಗ್ತಿದೆಯಾ ನಿಮಗೆ? ಸೊ ವಾಸ್ ಅಂದರೆ ನಾವು ಉಪಯೋಗಿಸೋದು ಆಮ್ ಪಾಸ್ಟ್ ಟೆನ್ಸ್ಗೋಸ್ಕರ. ಇಸ್ ಅನ್ನೋದನ್ನು ನಾವು ಹೀ, ಶೀ, ಇಟ್. ಹೀ ಅಂದರೆ ರಾಧ, ಶೀ ಅಂದರೆ ರವಿ, ಇಟ್ ಅಂದರೆ ಮತ್ತುವೆ. ಅನಿಮಲ್, ಪ್ಲಾಂಟ್, ಮೆಷಿನ್, ಥಿಂಗ್, ಪ್ಲೇಸ್, ಇನ್ಸೆಕ್ಟ್, ಫ್ರೂಟ್, ವೆಜಿಟೇಬಲ್. ಇಟ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಪ್ರೋನೌನ್. ನಾವು ಪರ್ಯಾಯ ನಾಮ ಪದಗಳನ್ನ ಉಪಯೋಗಿಸ್ತೀವಿ, ಅವನು, ಅವನು, ಅವಳು, ಅದು, ಇದು ಅಂತ. ಇಟ್ ಅನ್ನೋದು ಅದು ಇದು. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರೋನೌನ್. ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಇದನ್ನು ಯೂಸೇಜ್ ಇಂದ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ವಾಸ್ ಅರ್ಥ ಆಯ್ತಾ? ಆಮ್ ಜೊತೆಗೆ ನಾವು ಪಾಸ್ಟ್ ಟೆನ್ಸಲ್ಲಿ ವಾಸ್ ಹಾಕ್ತೀವಲ್ಲ, ಅದೇ ಥರ ಇಸ್. ಇಸ್ ಅಂದ್ರೆ ಏನು? ಹೀ ಇಸ್, ಎಲ್ಲ ಅರ್ಥ. ಆಮ್ ಅಂದರೆ ಇದ್ದೀನಿ, ಇಸ್ ಅಂದರೆ ಇದ್ದಾನೆ, ಇದ್ದಾಳೆ, ಇದೆ, ಆ ಥರ ಬರುತ್ತೆ. ಸೊ ಹೀ ಇಸ್, ರವಿ ಇಸ್, ಅವನು ಕೆಲಸ ಮಾಡ್ತಾ ಇದ್ದಾನೆ. ಹೀ ಇಸ್ ವರ್ಕಿಂಗ್, ರವಿ ಇಸ್ ವರ್ಕಿಂಗ್, ರಾಧಾ ಇಸ್ ವರ್ಕಿಂಗ್. ಇಟ್ ಇಸ್ ಗೋಯಿಂಗ್, ನೋಡಿ ಇಲ್ಲಿ, ದ ಟ್ರೀ ಇಸ್ ಗ್ರೋಯಿಂಗ್, ಗೊತ್ತಾಯ್ತಾ? ಇಸ್ ಅಂದರೆ ಇದೆ, ಇದ್ದಾನೆ, ಇದ್ದಾಳೆ, ಗೊತ್ತಾಯ್ತಾ? ವಾಸ್ ಅಂದರೆ ಪಾಸ್ಟ್ ಟೆನ್ಸ್ ಆಫ್ ಇಸ್, ಓಕೆ? ಹೀ ವಾಸ್ ಗೋಯಿಂಗ್, ರವಿ ಇಸ್ ಗೋಯಿಂಗ್, ರವಿ ವಾಸ್ ಗೋಯಿಂಗ್, ಮುಂಚೆ ಹೋಗ್ತಾ ಇದ್ದ. ಇದನ್ನು ಮತ್ತೆ ಇನ್ ಫ್ಯೂಚರ್ ನಾನು ತುಂಬ ಸ್ಪಷ್ಟವಾಗಿ, ಇನ್ನೂ ಸೂಕ್ಷ್ಮವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಷ್ಟ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಲ್ ಅಂಡ್ ಶೆಲ್. ಫ್ಯೂಚರ್ ಬಗ್ಗೆ ಮಾತಾಡಿದಾಗ ನಾವು ವಿಲ್ ಮತ್ತು ಶೆಲ್ನ ಉಪಯೋಗಿಸ್ತೀವಿ. ಅದಕ್ಕೆ ಮುಂಚೆ ನಾವು ಈಗ ಆಮ್ ಇಸ್ಗೆ ವಾಸ್ ಬರುತ್ತಲ್ಲ, ಅದೇ ಥರ ಒಬ್ಬರಿಗಿಂತ ಜಾಸ್ತಿ ಇದ್ರೆ ಆರ್, ಒಬ್ಬರಿಗಿಂತ ಜಾಸ್ತಿ ಇದ್ರೆ ಆರ್. ಒಂದು ವಸ್ತು, ವ್ಯಕ್ತಿ ಕಿಂತ ಜಾಸ್ತಿ ಇದ್ದಾಗ ನಾವು ಆರ್ ಉಪಯೋಗಿಸ್ತೀವಿ. ಯಾವ ಥರ? ವಿ ಆರ್ ಗೋಯಿಂಗ್, ನಾವೆಲ್ಲ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಎಕ್ಸೆಪ್ಷನ್ ಇದೆ, ಅರ್ಥ ಮಾಡ್ಕೊಳ್ಳಿ. ಯು ಅನ್ನೋದು ಒಬ್ಬನೇ ಆದ್ರೂ ಅಥವಾ ಒಬ್ಬಳೇ ಆದ್ರೂ ನಾವು
ಯು ಆರ್ ಅಂತೀವಿ, ಯು ಇಸ್ ಅಂತ ಯಾವತ್ತೂ ಹೇಳಲ್ಲ. ಇದನ್ನ ನ್ಯಾಪಕ ಇಟ್ಕೊಳ್ಳಿ. ಯು ಜೊತೆಗೆ ಪ್ಲೂರಲ್ಸ್ಗೆ ನಾವು ಆರ್ ಉಪಯೋಗಿಸ್ತೀವಿ. ಗೊತ್ತಾಯ್ತಾ? ನೆಕ್ಸ್ಟ್ ಆರ್ ಅಂದ್ರೆ ಗೊತ್ತಾಯ್ತಾನೆ, ವಿ ಆರ್ ಗೋಯಿಂಗ್, ದ ಫೈಲ್ಸ್ ಆರ್ ಇನ್ ದ ಕ್ಯಾಬಿನ್, ಆತರ. ಗೊತ್ತಾಯ್ತಾ? ಇದಕ್ಕೆ ನಾವು ವ ಅಂತ ಹೇಳ್ತೀವಿ ಪಾಸ್ಟ್ ಟೆನ್ಸ್ಗೆ. ನೋಡಿ, ವಾಸ್ ಅಂತ ಹೇಳ್ತೀವಲ್ಲ ಅದೇ ತರ ವ ಅಂತೀವಿ ಪಾಸ್ಟ್ ಟೆನ್ಸ್ಗೆ. ಆದ್ರೆ ವ ಅನ್ಬೇಕಾದ್ರೆ ನೀವು ಕನ್ನಡದಲ್ಲಿ ಬರೆದ್ರೆ ಈ ತರ, ಇಂಗ್ಲಿಷ್ ನಲ್ಲಿ ಬರೆದ್ರೆ ಈ ತರ. ನೋಡ್ಕೊಳ್ಳಿ ಇಲ್ಲಿ, ವ ವ. ನೀವು ವೇರ್ ಅಂತ ಹೇಳಬಾರ್ದು, ವೇರ್ ವರ್ ವರ್ ಅನ್ಬಾರ್ದು, ವಿ ವ ಗೋಯಿಂಗ್ ಅಷ್ಟೇ. ಕ್ಲಿಯರ್? ಸೊ ಇದನ್ನ ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಇಷ್ಟ ಅರ್ಥ ಮಾಡ್ಕೊಳ್ಳಿ. ವಿ ಆರ್, ಐ ಆಮ್ ಗೋಯಿಂಗ್, ಐ ವಾಸ್ ಗೋಯಿಂಗ್, ಐ ವಿಲ್ ಗೋ. ಹಿ ಇಸ್ ಗೋಯಿಂಗ್, ಹಿ ವಾಸ್ ಗೋಯಿಂಗ್, ಹಿ ವಿಲ್ ಗೋ. ವಿ ಆರ್ ಗೋಯಿಂಗ್, ವಿ ವಾ ಗೋಯಿಂಗ್, ವಿ ವಿಲ್ ಗೋ. ಈಗ ವಿಲ್ ಶೆಲ್ ಬರೋಣ, ಬನ್ನಿ. ವಿಲ್ ಅಂದ್ರೆ ಆಮೇಲೆ. ನೋಡಿ, ಈ ಕ್ಷಣದ ನಂತರ ನಾವೇನೇ ಕೆಲಸ ಮಾಡಿದ್ರು, ವಿ ಆರ್ ಗೋಯಿಂಗ್ ಟು ಇಟ್ ಮಸಾಲ ದೋಸಾ, ವಿ ವಿಲ್ ಈಟ್ ಮಸಾಲ ದೋಸಾ. ಆತರ ಹೇಳಿ, ಚೆನ್ನಾಗಿರುತ್ತೆ. ಯು ವಾಂಟ್ ಟು ಜಾಯ್ನ್ ಅಸ್, ವಿ ವಿಲ್ ಈಟ್ ಮಸಾಲ ದೋಸಾ, ಬರ್ತೀರಾ, ನಾ ಮಸಾಲ ದೋಸೆ ತಿನ್ನೋಣ, ಆತರ. ಗೊತ್ತಾಯ್ತಾ? ವಿಲ್ ಶೆಲ್ ಯೂಸ್ ಮಾಡ್ಬೇಕಾದ್ರೆ ಮೂರು ವಿಷಯ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ, ವಿಲ್ ಅಂದ್ರೆ ಡೆಫಿನೆಟ್ಲಿ, ಶೆಲ್ ಅಂದ್ರೆ ಮೋಸ್ಟ್ಲಿ ಮಾಡ್ತಾರೆ, ತಪ್ಪು. ಐ ವಿಲ್ ಅಟೆಂಡ್ ದ ವೆಡ್ಡಿಂಗ್, ಡೋಂಟ್ ವರಿ. ಖಂಡಿತ ನಾನು ವೆಡ್ಡಿಂಗ್ ಅಟೆಂಡ್ ಮಾಡ್ತೀನಿ, ಯೋಚನೆ ಮಾಡ್ಬೇಡಿ. ಡೋಂಟ್ ವರಿ, ಐ ಶೆಲ್ ಅಟೆಂಡ್ ದ ವೆಡ್ಡಿಂಗ್, ಖಂಡಿತ ನಾನು ವೆಡ್ಡಿಂಗ್ ಅಟೆಂಡ್ ಮಾಡ್ತೀನಿ, ಯೋಚನೆ ಮಾಡ್ಬೇಡಿ. ಯಾ ಯಾ, ಐ ಕಮ್, ಹ್ಞೂ ಸರಿ ಅಪ್ಪ, ಹೋಗಪ್ಪ, ನಾ ಬರ್ತೀನಿ. ಯಾ ಯಾ, ವಿ ಶೆಲ್ ಕಮ್. ಅರ್ಥ ಆಯ್ತಾ? ಇಲ್ಲಿ ಟೋನ್ ಇಂದ ನೀವು ಬೇರೆಯವ್ರಿಗೆ ತಿಳಿಸ್ತೀರಾ ಡೆಫಿನೆಟ್ ಇಲ್ವಾ ಅಂತ. ವಿಲ್ ಅಂದ್ರೆ ಡೆಫಿನೆಟ್, ಶೆಲ್ ಅಂದ್ರೆ ಡೆಫಿನೆಟ್ ಇಲ್ಲ, ತಪ್ಪು ಅದು, ಆ ತರ ಯೋಚನೆ ಮಾಡಬೇಡಿ. ನೆಕ್ಸ್ಟ್ ವಿಲ್ ಅಂತ ಬಂದಾಗ, ಐ ವಿಲ್ ಗೋ, ಹಿ ವಿಲ್ ವೇಟ್ ಅಂದಾಗ ಅಷ್ಟು ರೆಸ್ಪೆಕ್ಟ್ ಇಲ್ಲ ಅಂತ ಹೇಳ್ತಾರೆ, ಅದು ತಪ್ಪು. ರೆಸ್ಪೆಕ್ಟ್ ಇದೆ, ಆದ್ರೆ ಶೆಲ್ ಅಲ್ಲಿ ಸ್ವಲ್ಪ ಜಾಸ್ತಿ ರೆಸ್ಪೆಕ್ಟ್ ಇದೆ ಅಟ್ ಟೈಮ್ಸ್. ಸೊ ಶೆಲ್ ಐ ಗೆಟ್ ಸಮ್ ಕಾಫಿ ಫಾರ್ ಯು, ಸೊ ಐ ಶಲ್ ಫೈಂಡ್ ಔಟ್ ಇನ್ 5 ಮಿನಿಟ್ಸ್, ಪ್ಲೀಸ್ ವೇಟ್ ಹಿಯರ್ ಅಂತ ಹೇಳಿದಾಗ ಇನ್ನೂ ರೆಸ್ಪೆಕ್ಟ್ ಇಂದ ನಾವು ಮಾತಾಡ್ತಾ ಇದೀವಿ. ಆದ್ರೆ ಸರ್ ಪ್ಲೀಸ್ ಡೋಂಟ್ ವರಿ ಸರ್, ಐ ವಿಲ್ ಫೈಂಡ್ ಔಟ್ ಅಂದ್ರೂ ಚೆನ್ನಾಗೇ ಇರುತ್ತೆ. ಇಲ್ಲಿ ರೆಸ್ಪೆಕ್ಟ್ ಇಲ್ಲ ಅಂತ ಹೇಳೋದು ತಪ್ಪು, ಇಲ್ಲಿ ರೆಸ್ಪೆಕ್ಟ್ ಜಾಸ್ತಿ ಆಗತ್ತೆ ಕೆಲವು ಸತಿ, ಇವಾಗ ನಾ ಹೇಳಿದ್ನಲ್ಲ ಆ ಉದಾಹರಣೆಗಳಲ್ಲಿ. ನೆಕ್ಸ್ಟ್ ಇನ್ ಕ್ವೆಶ್ಚನ್ಸ್, ವಿಲ್ ವಿಲ್ ನೀನು ನಿಮ್ಮವರು, ಶಲ್ ನಾವು ನಾನು ನಮ್ಮವರು. ವಿಲ್ ಯು ವೇಟ್ ದೇರ್, ವಿಲ್ ರವಿ ಗೋ ಅಂಡ್ ಬ್ರಿಂಗ್ ಇಟ್, ವಿಲ್ ರಾಧಾ ಗೋ, ನೀವು ಕಾಯ್ತೀರಾ ಅಲ್ಲಿ, ರವಿ ಹೋಗಿ ತರ್ತಾನಾ, ರಾಧಾ ವಿಲ್ ಶಿ ಕಮ್, ರಾಧಾ ಬರ್ತಾಳ. ಅದೇ ನಾನು ಶಲ್ ಅಂತ ಹೇಳಿದಾಗ ನಾವು ನಮ್ಮವರು, ಶಲ್ ಐ ವೇಟ್ ಹಿಯರ್, ನಾನು ಇಲ್ಲಿ ಕಾಯಿಲ್ಲ. ಶಲ್ ಐ ಆಸ್ಕ್ ರವಿ ಟು ಬ್ರಿಂಗ್ ಇಟ್, ನಾನು ರವಿಗೆ ತರಕ್ಕೆ ಹೇಳಲ್ಲ. ಶಲ್ ರಾಧಾ ವೇಟ್, ರಾಧಾ ಕಾಯಿಲ್ಲ ಇಲ್ಲಿ. ವಿಲ್ ರಾಧಾ ವೇಟ್, ರಾಧಾ ಕಾಯ್ತಾರ ನಿಮ್ ಕಡೆ ಬರ್ತಾರೆ. ವಿಲ್ ರಾಧಾ ಬ್ರಿಂಗ್ ಇಟ್, ರಾಧಾ ತರ್ತಾಳ. ಶಲ್ ರಾಧಾ ಬ್ರಿಂಗ್ ಇಟ್, ರಾಧಾ ಹೇಳ ತರಕ್ಕೆ. ಅರ್ಥ ಆಗ್ತಿದ್ಯಾ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಸೊ ಬಿಲ್ಲು ಶೆಲ್ಲು ಅರ್ಥ. ಇವಾಗ ನೆಕ್ಸ್ಟ್ ವಿಷಯಕ್ಕೆ ಹೋಗೋಣ. ಕ್ಯಾನ್ ಇಸ್ ಈಕ್ವಲ್ ಟು ಕುಡ್, ವಿಲ್ ಇಸ್ ಈಕ್ವಲ್ ಟು ವುಡ್. ಗೊತ್ತಾಯ್ತಾ? ಕ್ಯಾನ್ ಇಸ್ ಈಕ್ವಲ್ ಟು ಕುಡ್, ವಿಲ್ ಇಸ್ ಈಕ್ವಲ್ ಟು ವುಡ್. ನೋಡ್ಕೊಳ್ಳಿ, ಮೇ ಇಸ್ ಈಕ್ವಲ್ ಟು ಮೈಟ್. ಎಲ್ಲಿ? ಪ್ರಶ್ನೆಗಳಲ್ಲಿ. ಕ್ಯಾನ್ ಐ ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್, ಕುಡ್ ಐ ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್. ಕ್ಯಾನ್ ಅರ್ಥ ಮಾಡ್ಕೊಳ್ಳಿ, ಅರ್ಥ ಏನು? ಕ್ಯಾನ್ ಅಂದ್ರೆ ಆಗತ್ತೆ ಆಗಲ್ಲ, ಕೆನಾಟ್. ಕ್ಯಾನ್ ಅಂದ್ರೆ ಆಗತ್ತೆ. ನೀವು ಕೆನ್ ಐ ಹ್ಯಾವ್ ಯು ಅ ಪೆನ್ ಅಂದ್ರೆ ನನಗೆ ನೀವು ಪೆನ್ ಕೊಡ್ತೀರಾ ಅಂತ ಕೇಳ್ತಿಲ್ಲ, ನನಗೆ ನಿಮ್ಮ ಪೆನ್ ತಗೊಳ್ಳೋ ಸಾಮರ್ಥ್ಯ ಇದೆಯಾ, ಎಬಿಲಿಟಿ ತೋರಿಸುತ್ತೆ. ಕರೆಕ್ಟ್? ಕ್ಯಾನ್ ಅಂದಾಗ ನಾವು ಯೂಸ್ ಮಾಡೋದು ಆದಷ್ಟು, ನಾವು ಕ್ಯಾನ್ 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 ಅಂತೀವಲ್ಲ ಅದನ್ನ ಅವಾಯ್ಡ್ ಮಾಡ್ಬಿಟ್ಟು ಮೇ ಅಂತ ಕೇಳಿ. ಯಾಕಂದ್ರೆ ಮೇ ಇಸ್ ಅ ಗುಡ್ ರಿಕ್ವೆಸ್ಟ್ ವರ್ಡ್. ದಯವಿಟ್ಟು ಇದು ಕೊಡ್ತೀರಾ, ಮೇ ಐ ಹ್ಯಾವ್ ಯುವರ್ ಪೆನ್ ಪ್ಲೀಸ್, ದಯವಿಟ್ಟು ನಿಮ್ಮ ಪೆನ್ನ ನನಗೆ ಕೊಡ್ತೀರಾ. ಮೈಟ್ ಐ ಹ್ಯಾವ್ ಯುವರ್ ಪೆನ್ ಅಂತ ಹಳೇ ಕಾಲದಲ್ಲಿ ಕೇಳ್ತಾ ಇದ್ವಿ, ಇದು ಏನ್ಷಿಯಂಟ್ ಆಕ್ಯಾಕ್, ಇವಾಗ ನಾವು ಯೂಸ್ ಮಾಡಲ್ಲ. ಮೇ ಇಸ್ ಈಕ್ವಲ್ ಟು ಮೈಟ್ ಇನ್ ಕ್ವೆಶ್ಚನ್ಸ್, ಒಪ್ಕೊಳ್ತೀನಿ, ಆದರೆ ನಾವು ಇದನ್ನ ಯೂಸ್ ಮಾಡಲ್ಲ. ಆಮೇಲೆ ಇದು ಮೈಟ್ ಅಂದ್ರೆ ಪಾಸ್ಟ್ ಟೆನ್ಸ್ ರೆಫರೆನ್ಸ್ ಬರುತ್ತೆ, ಆದರೆ ಇಲ್ಲಿ ನೋಡ್ಕೊಳ್ಳಿ, ಎಲ್ಲಿ ರವಿ, ಇ ಮೇ ಬಿ ಅಟ್ ಹೋಮ್, ಅವ್ನು ಮೋಸ್ಟ್ಲಿ ಮನೇಲಿರ್ಬೇಕು. ಎಲ್ಲಿ ರವಿ, ಇ ಮೈಟ್ ಬಿ ಅಟ್ ಹೋಮ್, ನನ್ಗೇನು ಕೇಳ್ತೀರಾ, ಅವ್ನು ಮೋಸ್ಟ್ಲಿ ಮನೇಲಿರ್ಬೇಕು. ಮೇ ಇಸ್ ಈಕ್ವಲ್ ಟು ಮೈಟ್, ಇವನ್ ಇನ್ ಸ್ಟೇಟ್ಮೆಂಟ್ಸ್. ಅರ್ಥ ಆಯ್ತಾ? ವಿಲ್ ಅಂದ್ರೆ ಏನು, ಇವಾಗ ತಾನೇ ತೋರಿಸ್ಕೊಟ್ಟಿದ್ದೀನಿ. ವಿಲ್ ಯು ಗೋ ದೇರ್, ವುಡ್ ಯು ಗೋ ದೇರ್, ಇಲ್ಲಿ ನೋಡ್ಕೊಳ್ಳಿ ಹೆಚ್ಚು ಕಮ್ಮಿ ಒಂದೇ ತರ ಇದೆ. ವಿಲ್ ಯು ಗೋ ದೇರ್, ನೀವಲ್ಲಿ ಹೋಗ್ತೀರಾ, ವುಡ್ ಯು ಗೋ ದೇರ್, ಓಕೆ ನೀವು ಹೋಗ್ತಿದ್ದೀರಾ ಅಲ್ಲಿ, ಆ ತರ ಕೇಳ್ತೀವಿ. ಇನ್ ಕ್ವೆಶ್ಚನ್ಸ್, ನೀವು ವಿಲ್ ಇಸ್ ಈಕ್ವಲ್ ಟು ವುಡ್, ವುಡ್ ಯು ವಾಂಟ್ ಸಮ್ ಕಾಫಿ, ವಿಲ್ ಯು ಹ್ಯಾವ್ ಸಮ್ ಕಾಫಿ, ಸೆಂಟೆನ್ಸ್ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ, ಅದರ ಅರ್ಥ ಸೇಮ್ ಇರುತ್ತೆ. ಕ್ಯಾನ್ ಇಸ್ ಈಕ್ವಲ್ ಟು ಕುಡ್, ಕೆನ್ ಐ ಹ್ಯಾವ್ ದ ಬುಕ್,
ನನಗೆ ದಯವಿಟ್ಟು ಬುಕ್ ಕೊಡೋಕ್ಕಾಗತ್ತಾ? ಕುಡ್ ಐ ಹ್ಯಾವ್ ದ ಬುಕ್ ಪ್ಲೀಸ್? ದಯವಿಟ್ಟು ನನಗೆ ಬುಕ್ ಕೊಡ್ತೀರಾ? ಅರ್ಥ ಸೇಮ್ ಆಗುತ್ತೆ. ಕ್ಲಿಯರ್? ಎನಿ ಡೌಟ್ಸ್? ಸೊ ಕ್ಯಾನ್ ಇಸ್ ಈಕ್ವಲ್ ಟು ಕುಡ್, ವಿಲ್ ಇಸ್ ಈಕ್ವಲ್ ಟು ವುಡ್ ಇನ್ ಕ್ವೆಶ್ಚನ್ಸ್. ಇವಾಗ ವುಡ್ ಅಂದ್ರೆ ಏನು, ಕುಡ್ ಅಂದ್ರೆ ಏನು, ಇದನ್ನ ತೋರಿಸ್ಕೊಡಕ್ಕೆ ನಾನು ನಿಮ್ಗೆ ಒಂದು ತಮಾಷೆಯಾದ ವಿಷಯ ಹೇಳ್ಕೊಡ್ತೀನಿ. ಇವಾಗ ಇದು ಒಂದು ಮರ, ಇಲ್ಲೊಂದು ಬಿಲ್ಡಿಂಗ್ ಇದೆ, ಕರೆಕ್ಟ್? ಈ ಮರದಲ್ಲಿ ಈ ಕೊಮ್ಮೆಲೆ ಒಂದು ಬೆಕ್ಕಿದೆ, ಬೆಕ್ಕಿಲಿ ಹಾರಬೇಕು ಅಂತ ರೆಡಿ ಆಗಿದೆ. ಬೆಕ್ಕೇನು ಹೇಳತ್ತೆ? ಐ ವುಡ್ ಇಫ್ ಐ ಕುಡ್. ಓಕೆ, ಐ ವುಡ್ ಇಫ್ ಐ ಕುಡ್, ಬಟ್ ಐ ಕಾಂಟ್, ಸೋ ಐ ವುಡ್. ಇಲ್ಲಿ ಇನ್ನೊಂದು ಟ್ರಿಕ್ ತೋರಿಸ್ಕೊಡ್ತೀನಿ. ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಯಾವಾಗ ನೀವು ಸೆಕೆಂಡ್ ಸಬ್ಜೆಕ್ಟ್ನ ನೀವು ಫಸ್ಟ್ ಹಾಕ್ಕೊಳ್ಳಿ. ಕನ್ನಡದಿಂದ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಸೆಕೆಂಡ್ ಸಬ್ಜೆಕ್ಟ್ನ ಫಸ್ಟ್ ಹಾಕ್ಕೊಳ್ಳಿ. ನೀವು ಡಿಸ್ಕೌಂಟ್ ಕೊಟ್ಟರೆ ನಾನು ಪುಸ್ತಕಗಳನ್ನ ಕೊಂಡ್ಕೊಳ್ತೀನಿ, ಕರೆಕ್ಟ್? ನಾನು ಪುಸ್ತಕಗಳನ್ನ ಕೊಂಡ್ಕೊಳ್ತೀನಿ ನೀವು ಡಿಸ್ಕೌಂಟ್ ಕೊಟ್ಟರೆ. ಐ ವಿಲ್ ಬೈ ದ ಬುಕ್ಸ್ ಇಫ್ ಯು ಗಿವ್ ಮಿ ಅ ಡಿಸ್ಕೌಂಟ್. ತುಂಬ ಈಸಿ ಆಗುತ್ತೆ. ನೀವು ಡಿಸ್ಕೌಂಟ್, ಇಫ್ ಯು ಗಿವ್ ಡಿಸ್ಕೌಂಟ್ ಅಂತ ಹೇಳಕ್ ಹೋದಾಗ ಕಷ್ಟ ಆಗುತ್ತೆ. ಯಾಕೆ ಹೇಳಿ, ಒಳ್ಳೆ ಸಬ್ಜೆಕ್ಟಿಂದ ನಿಮಗೆ ಶುರು ಮಾಡಿದ್ರೆ ನಿಮ್ಮ ವಾಕ್ಯ ಈಸಿಯಾಗಿ ಫ್ಲೋ ಆಗುತ್ತೆ. ಅರ್ಥ ಆಯ್ತಾ? ಅದೇ ಥರ ಐ ವುಡ್ ಇಫ್ ಐ ಕುಡ್, ನನಗೆ ಆಗಿದ್ದಿದ್ರೆ ನಾನು ಮಾಡ್ತಿದ್ದೆ, ಆಗಿದ್ದಿದ್ರೆ ನಾನು ಮಾಡ್ತಿದ್ದರೆ. ಗೊತ್ತಾಯ್ತಾ? ನಾನು ಮಾಡ್ತಿದ್ದೆ ನನಗಾಗಿದ್ದಿದ್ರೆ ಅಂತ ಅಲ್ಲ, ನನಗಾಗಿದ್ದಿದ್ರೆ, ಇಫ್ ಐ ಕುಡ್ ಡೂ ಇಟ್, ನಾನು ಮಾಡ್ತಿದ್ದೆ. ಅರ್ಥ ಆಯ್ತಾ? ಇಲ್ಲಿ ಕುಡ್, ಐ ಕುಡ್ ಹ್ಯಾವ್ ಡನ್ ಇಟ್, ಕುಡ್ ಹ್ಯಾವ್, ವುಡ್ ಹ್ಯಾವ್, ನಾನು ಮಾಡ್ಬೋದಾಗಿತ್ತು. ಐ ಕುಡ್ ಹ್ಯಾವ್ ಡನ್ ಇಟ್, ಐ ವುಡ್ ಹ್ಯಾವ್ ಡನ್ ಇಟ್, ಹೇಳ್ತೀವಲ್ಲ, ಅರ್ಥ ಏನು ಗೊತ್ತಾ? ಕತ್ತೆ. ಐ ವುಡ್ ಹ್ಯಾವ್ ಅಂತ ಯಾರು ಶುರು ಮಾಡಿದ್ರೆ ಮುಂದೆ ಏನೋ ಒಂದು ಎಕ್ಸ್ಕ್ಯೂಸ್ ಕೊಟ್ಬಿಟ್ಟು ಯಾಕೆ ಮಾಡಲಿಲ್ಲ ಅಂತ ತೋರಿಸ್ತಾರೆ ಅಷ್ಟೇ. ಐ ವುಡ್ ಹ್ಯಾವ್ ಗಾನ್ ದೇರ್, ನಾನು ಹೋಗ್ಬಿಡ್ತಿದ್ದೆ, ಆದರೆ ಅಯ್ಯೋ ಐ ಹ್ಯಾಡ್ ಲೆಗ್ ಪೇನ್. ಐ ಕುಡ್ ಹ್ಯಾವ್ ಫಿನಿಶ್ ದ ಹೋಮ್ವರ್ಕ್, ಬಟ್ ಮೈ ರಿಲೇಟಿವ್ಸ್ ಹ್ಯಾಡ್ ಕಮ್. ನೋಡಿ ಇಲ್ಲಿ ಕತೆ, ಅರ್ಥ ಆಯ್ತಾ? ವುಡ್ ಹ್ಯಾವ್, ಕುಡ್ ಹ್ಯಾವ್, ಅರ್ಥ ಆಗ್ತಿದ್ಯಾ ನಿಮಗೆ? ವುಡ್, ಕುಡ್, ಕ್ಲಿಯರ್ ಆಗಿ ಗೊತ್ತಾಯ್ತಾ? ವುಡ್ ಹ್ಯಾವ್, ಕುಡ್ ಹ್ಯಾವ್, ಅರ್ಥ ಆಗಿದ್ಯಾ? ಕಾಂಟ್ ನಿಮಗೆ ಗೊತ್ತಿದೆ, ವೋಂಟ್, ವೋಂಟ್ ಅಂದ್ರೆ ಏನಿಲ್ಲ, ವಿಲ್ ನಾಟ್ ಅಂತ, ಸರಿಯಾ? ನನಗಾಗಿದ್ದಿದ್ರೆ ನಾನು ಮಾಡ್ತಿದ್ದೆ, ನನಗಾಗಲ್ಲ ಅದಕ್ಕೆ ನಾನು ಮಾಡಲ್ಲ. ಈ ಕ್ಯಾಟ್ ಏನ್ ಹೇಳತ್ತೆ? ಜಂಪ್ ಮಾಡ್ತಾ ಇಲ್ಲ, ಇದು ಏನಂತ ಇದೆ? ಐ ವುಡ್ ಇಫ್ ಐ ಕುಡ್, ಬಟ್ ಐ ಕಾಂಟ್, ಸೊ ಐ ವೋಂಟ್. ನನಗಾಗಿದ್ದಿದ್ರೆ ನಾನು ಮಾಡ್ತಿದ್ದೆ, ನನಗಾಗಲ್ಲ ನಾನು ಮಾಡಲ್ಲ. ಶುಡ್ ಅಂದ್ರೆ, ಶುಡ್ ಅಂದ್ರೆ ಮಾಡ್ಬೇಕು. ಯು ಶುಡ್ ಪ್ರಾಕ್ಟಿಸ್, ನೀವು ಚೆನ್ನಾಗಿ ಪ್ರಾಕ್ಟಿಸ್ ಮಾಡಬೇಕು. ಇಲ್ಲ ಸರ್ ನನಗೆ ಟೈಮ್ ಇಲ್ಲ, ನಾನು ಬೇಗ ಕಲಿಬೇಕು. ಯು ಮಸ್ಟ್ ಪ್ರಾಕ್ಟಿಸ್, ನೀವು ಪ್ರಾಕ್ಟಿಸ್ ಮಾಡಲೇಬೇಕು, ಖಡಾಖಂಡಿತವಾಗಿ ನೀವು ಮಾಡಬೇಕು. ಗೊತ್ತಾಯ್ತಾ? ಶುಡ್, ನೀವು ಮಾಡಬೇಕು, ಓಕೆ, ಮಾಡಬೇಕು, ಕಂಪಲ್ಷನ್. ಆದರೆ ನಾನು ಒತ್ತಿ ಹೇಳ್ತಿಲ್ಲ, ನಾನು ಹೇಳ್ತಾ ಇದ್ದೀನಿ ಮಾಡ್ಬೇಕ್ರಿ ನೀವು ಅಂತ. ಯು ಶುಡ್ ಡೂ ಇಟ್, ಯು ಶುಡ್ ಕಮ್ ಹಿಯರ್ ಬೈ 9:30, ನೀವು 9:30 ಒಳಗಡೆ ಇಲ್ಲಿ ಬರಬೇಕು. ಯು ಮಸ್ಟ್ ಕಮ್ ಹಿಯರ್ ಬೈ 9:30, ನೀವು 9:30 ಒಳಗಡೆ ಇಲ್ಲಿ ಬರಲೇಬೇಕು, ಕರೆಕ್ಟ್? ಆಪ್ಷನ್ ಇಲ್ಲ, ದೇರ್ ಇಸ್ ನೋ ಚಾಯ್ಸ್. ಕ್ಲಿಯರ್ ಆಯ್ತಾ? ಸೊ ಇವತ್ತು ನಾವೇನೇನು ಕಲ್ತೀವಿ? ಇಸ್, ಆನ್, ಆರ್, ವಾಸ್, ವೇರ್, ವಿಲ್, ಶಾಲ್, ಹ್ಯಾವ್, ಹ್ಯಾಸ್, ಹ್ಯಾಡ್, ಡೂ, ಡಸ್, ಡಿಡ್ ಕಲ್ತಿಲ್ಲ, ಅದು ನೆಕ್ಸ್ಟ್ ಎಪಿಸೋಡ್ನಲ್ಲಿ ತೋರಿಸ್ಕೊಡ್ತೀವಿ. ಸೊ ಇಸ್, ಆಮ್, ಆರ್, ವಾಸ್, ವೇರ್, ವಿಲ್, ಶಾಲ್, ಹ್ಯಾವ್, ಹ್ಯಾಸ್, ಹ್ಯಾಡ್, ಡೂ, ಡಸ್, ಡಿಡ್ ಬಿಟ್ಬಿಡಿ, ಪರವಾಗಿಲ್ಲ. ಮೇ, ಮಸ್ಟ್, ವುಡ್, ಕುಡ್, ಶುಡ್, ಕ್ಯಾನ್ ಆಗಿದೆ, ಕರೆಕ್ಟ್? ಈ ಎಪಿಸೋಡ್ ನಾವು 4-5 ಸತಿ ನೋಡಿ ನಿಮಗೆ ಪಕ್ಕ ಅರ್ಥ ಆಗುತ್ತೆ. ನಿಮಗೆ ತೊಂದರೆ ಕೊಡ್ತಾ ಇರೋದು ಈ 20 ಪದಗಳು. ನೀವು ಇಂಗ್ಲೀಷ್ ಮಾತಾಡಬೇಕಾದ್ರೆ ದೊಡ್ಡ ದೊಡ್ಡ ವಾಕ್ಯಗಳನ್ನ ಆರಾಮಾಗಿ ಅರ್ಥ ಮಾಡ್ಕೊಳ್ತೀರಾ ಬೇರೆಯವ್ರು ಮಾತಾಡಿದಾಗ. ಮಜಾ ಏನಂದ್ರೆ, ನೀವು ಯಾಕೆ ನಮ್ಮ ಕ್ಲಾಸಿಗೆ ಬರ್ತೀರಾ? ಸರ್ ನಾನು ಇಂಗ್ಲೀಷ್ ಕಲಿಬೇಕು ಅಂತ ನೀವು ಬರ್ತೀರಾ? ಇನ್ ರಿಯಾಲಿಟಿ ನಿಮ್ಗೆ ಇಂಗ್ಲೀಷ್ ಆಗಲೇ ಬರುತ್ತೆ, ಆದರೆ ನೀವು ಇಂಗ್ಲೀಷ್ ಕಲಿಯೋಕ್ಕೆ ಬರ್ತಿಲ್ಲ. ನೀವು ಕ್ಲಾಸಿಗೆ ಬರ್ತಾ ಇರೋದು ಇಂಗ್ಲೀಷ್ ಅಟ್ಮಾಸ್ಫಿಯರ್ ಬೆಳೆಸ್ಕೊಳ್ಳೋಕ್ಕೆ, ಪ್ರಾಕ್ಟೀಸ್ ಮಾಡೋಕ್ಕೆ. ನಿಮಗೆ ವಾತಾವರಣ ಸಿಕ್ಕಿದ್ದಿದ್ರೆ ಇಂಗ್ಲೀಷ್ನಲ್ಲಿ, ನಾನು ಯಾವಾಗಲೂ ಹೇಳ್ತೀನಿ, ನೀವು ಸ್ಕೂಲ್ನಲ್ಲಿ ಅಥವಾ ಕಾಲೇಜ್ನಲ್ಲಿ ಕ್ಯಾಶುವಲ್ ಆಗಿ ಕ್ಲಾಸ್ ರೂಮಿನ ಆಚೆ ಕಡೆ ಇಂಗ್ಲೀಷ್ನ ಮಾತಾಡಿದ್ರೆ ಇಷ್ಟೊತ್ತಿಗೆ ನೀವು ಪಕ್ಕ ಕಲಿತಾ ಇದ್ರಿ. ಬೇರೆ ಯಾರಿಗೂ ನೀವೇನು ಕೇಳಬೇಕಾಗಿರೋ ಅಗತ್ಯ ಇರಲಿಲ್ಲ. ನಿಮ್ಮ ಎಫರ್ಟಿಂದ ನೀವು ಆರಾಮಾಗಿ ಕಲಿತಾ ಇದ್ರಿ, ಪ್ರಾಕ್ಟೀಸಿನ ಬಲದಿಂದ ನೀವು ಕಲಿತಾ ಇದ್ರಿ, ಬೈ ಅಟ್ಮಾಸ್ಫಿಯರ್ ಕಲಿತಾ ಇದ್ರಿ. ಸೊ ಇವತ್ತು ನೀವು ಇಂಗ್ಲೀಷ್ನ ಉಪಯೋಗಿಸ್ಬೇಕು ಅಂದರೆ ಅರ್ಥ ಮಾಡ್ಕೊಳ್ಳಿ, ದೊಡ್ಡ ದೊಡ್ಡ ಪದಗಳು ನಿಮ್ಗೆ ಚೆನ್ನಾಗಿ ಬರುತ್ತೆ. ನೀವೇನಂತೀರಾ, ಫ್ರಿಡ್ಜ್ನಿಂದ ಐಸ್ ತೆಗೆದು ಗ್ಲಾಸ್ನಲ್ಲಿ ಜ್ಯೂಸ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಗೆಸ್ಟ್ಗೆ ಸರ್ವ್ ಮಾಡು ಅಂತೀರಾ? ಅದೇ ಥರ ಬುಕ್ನ ತೊಗೊಂಡು ಆಟೋಲಿ ಲೈಬ್ರರಿ ಹತ್ರ ಮೀಟ್ ಮಾಡಿ ರಿಕ್ವೆಸ್ಟ್ ಮಾಡಿ ಅಪಾಲಜಿ ಹೇಳಿ ಎಕ್ಸ್ಕ್ಯೂಸ್ ಮಾಡ್ಕೊಂಡು ಫೈನ್ ಕಟ್ಬಿಟ್ಟು ಬಸ್ಸಲ್ಲಿ ಮನೆಗೆ ಬನ್ನಿ ಅಂತೀರಿ. ಎಷ್ಟು ಪದಗಳು ಇಂಗ್ಲೀಷ್ನಲ್ಲಿದೆ
ಅಲ್ವಾ? ಆದ್ರೆ ನಮಗೆ ಕಷ್ಟ ಆಗ್ತಿರೋದೇನು? ಇಸ್, ಆಮ್, ಆರ್, ವಾಸ್, ವೇರ್, ವಿಲ್, ಶಾಲ್, ಹ್ಯಾವ್, ಹ್ಯಾಸ್, ಹ್ಯಾಡ್, ಡು, ಡಸ್, ಡಿಡ್, ಮೇ, ಮೈಟ್, ಮಸ್ಟ್, ವುಡ್, ಕುಡ್, ಶುಡ್, ಕ್ಯಾನ್, ಈ 20 ಪದಗಳು. ಈ 20 ಪದಗಳನ್ನ ನೀವು ಸಖತ್ತಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ನಿಮಗೆ ಹಳೆ ಎಪಿಸೋಡಲ್ಲಿ ಆಮ್ ಪಕ್ಕಾ ತೋರಿಸ್ಕೊಟ್ಟಿದ್ದೀನಿ. ಇದೇ ಥರ ಎಲ್ಲ ಪದಗಳನ್ನೂ ಡಿಸ್ಕಸ್ ಮಾಡ್ತೀನಿ. ಆದರೆ ಯಾಕೆ ಇದನ್ನು ಬೇಗ ತೋರಿಸ್ಕೊಟ್ಟೆ ಅಂದರೆ, ನಿಮ್ಮಲ್ಲಿ ಇದೇ ತೊಂದರೆ ಇರೋ ಕಾರಣದಿಂದ, ಸರ್ ಒಂದ್ಸತಿ ತೋರಿಸ್ಕೊಟ್ಬಿಡಿ ಸರ್ ನಾವು ಕಲಿತೀವಿ ಅಂತ ನನಗೆ ಒಬ್ಬರು ಫೋನ್ ಮಾಡಿ ಹೇಳಿದ್ರು. ಸೊ ಒಂದ್ಸತಿ ತೋರಿಸ್ಕೊಟ್ಟಿದ್ದೀನಿ, ಐ ಆಮ್ ಸಾರಿ. ನಾನು ಇವತ್ತು ತುಂಬ ಫಾಸ್ಟಾಗಿ ಪಾಠ ಮಾಡಿದ್ದೀನಿ, ಆದರೆ ನೀವು ಇದನ್ನು 2-3 ಸತಿ ನೋಡ್ಕೊಳ್ಳಿ. ಏನೇ ಡೌಟ್ ಇದ್ರೂ ವೆಯ್ಟ್ ಮಾಡಿ, ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ಇಲ್ಲಾಂದರೆ ಫೋನ್ ಮಾಡಿ. ಟಿಲ್ ದ ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ನಲ್ಲಿ ವೆರಿ ಇಂಪಾರ್ಟೆಂಟ್, ಹ್ಯಾಸ್, ಹ್ಯಾವ್, ಹ್ಯಾಡ್, ಡೂ, ಡಸ್, ಡಿಡ್, ಐ ವರ್ಕ್, ಹಿ ವರ್ಕ್ಸ್, ಐ ಹ್ಯಾವ್ ದ ಬುಕ್, ಹಿ ಹ್ಯಾಸ್ ದ ಬುಕ್, ಐ ಹ್ಯಾಡ್ ದ ಬುಕ್, ಐ ಡು ನಾಟ್ ಲೈಕ್ ಕಾಫಿ, ಹಿ ಡಸ್ ನಾಟ್ ಲೈಕ್ ಕಾಫಿ, ಐ ಲಿವ್ ಇನ್ ಬ್ಯಾಂಗ್ಳೂರ್, ಹಿ ಲಿವ್ಸ್ ಇನ್ ಬ್ಯಾಂಗ್ಳೂರ್. ಎಲ್ಲಿ ನಾವು ಲಿವ್ ಹೇಳ್ತೀವಿ, ಎಲ್ಲಿ ಲಿವ್ಸ್ ಹೇಳ್ತೀವಿ, ಚೇಂಜ್ ಆಗುತ್ತೆ, ಅದನ್ನು ತೋರಿಸ್ಕೊಡ್ತೀವಿ. ಟಿಲ್ ದ ನೆಕ್ಸ್ಟ್ ಕ್ಲಾಸ್, ಹ್ಯಾವ್ ಅ ನೈಸ್ ಟೈಮ್.